ಒಂದು ಕಾಮಿಡಿ ಸಿನಿಮಾ ಜೊತೆಗೆ ಕಾಮಿಡಿ ಆ್ಯಂಡ್ ಥ್ರಿಲ್ಲರ್ ಎರಡು ಕಾಂಬಿನೇಷನ್ ಆಗಿರೋ ಸಿನಿಮಾ. ಒಂದು ಸಿನಿಮಾ ಮಾಡಿದಾಗ ಪ್ರಮೋಷನ್ಗಂತ ಸೆಲೆಬ್ರಿಟಿ ಶೋ ಅಂತ ಇನಿಷಿಯಲಿ ಮಾಡ್ತಾರೆ, ಬಟ್ ನಿಮ್ಮ ಸಿನಿಮಾ ಭಾಳ ವಿಭಿನ್ನವಾಗಿ ಡೈರೆಕ್ಟಾಗಿ ಥಿಯೇಟ್ರಿಗೆ ಬಂದಿದ್ದೀರಾ, ಯಾವ ಒಂದು ಕಾನ್ಫಿಡೆನ್ಸ್ ಮೇಲೆ? ಒಳ್ಳೆಯದಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಟ್ಟು ಮಡಿಕೆ ಸಿನಿಮಾದ ಹೀರೋಯಿನ್ ನಮ್ಮ ಜೊತೆ ಇದ್ದಾರೆ. ಹಾಯ್ ಪವನ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಹೇಗಿದೆ ರೆಸ್ಪಾನ್ಸ್, ಹೇಗೆ ಅನಿಸ್ತಾ? ತುಂಬ ಚೆನ್ನಾಗಿದೆ. ತುಂಬ ವರ್ಷ ಆಗಿತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಿ, ಅದು ಆಡಿಯನ್ಸ್ ಜೊತೆ ತುಂಬ ಎಂಜಾಯ್ ಮಾಡಿದೆ. ಸೊ ಯಾವ ಥರದ ರೆಸ್ಪಾನ್ಸನ್ನು ಚೆನ್ನಾಗಿ ಕೊಡ್ತಾ ಇದ್ದಾರೆ, ಏನಾದರೂ ಕ್ರಿಟಿಕ್ಸ್ ಬಂದಿದೆಯಾ? ತುಂಬ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಫೇಸ್ಬುಕ್ಕಲ್ಲೆಲ್ಲ ರಿವ್ಯೂಸ್ ನೋಡಿದ್ವಿ ನಾವು, ತುಂಬಾ ಪಾಸಿಟಿವ್ ಆಗಿದೆ. ಒಂದು ಕಾಮಿಡಿ ಸಿನಿಮಾ ಜೊತೆಗೆ ಕಾಮಿಡಿ ಆ್ಯಂಡ್ ಥ್ರಿಲ್ಲರ್ ಎರಡು ಕಾಂಬಿನೇಷನ್ ಆಗಿರೋ ಸಿನಿಮಾ. ಸೊ ನಾವೇನು ಅಂದ್ಕೊಂಡಿದ್ವಿ ಅಷ್ಟು ಡೆಫಿನೆಟ್ಲಿ ರೀಚ್ ಆಗಿದ್ವಿ, ಆ್ಯಂಡ್ ಡೆಫಿನೆಟ್ಲಿ ಪೀಪಲ್ ಆರ್ ಎಂಜಾಯಿಂಗ್ ದಿಸ್. ಸೊ ಜನರಲಿ ಒಂದು ಸಿನಿಮಾ ಮಾಡಿದಾಗ ಪ್ರಮೋಷನ್ಗಂತ ಸೆಲೆಬ್ರಿಟಿ ಶೋ ಅಂತ ಇನಿಷಿಯಲಿ ಮಾಡ್ತಾರೆ, ಬಟ್ ನಿಮ್ಮ ಸಿನಿಮಾ ಭಾಳ ವಿಭಿನ್ನವಾಗಿ ಡೈರೆಕ್ಟಾಗಿ ಥಿಯೇಟ್ರಿಗೆ ಬಂದಿದ್ದೀರಾ, ಯಾವ ಒಂದು ಕಾನ್ಫಿಡೆನ್ಸ್ ಮೇಲೆ? ಬಿಕಾಸ್ ಎಸ್ಪೆಷಲಿ ಸೆಲೆಬ್ರಿಟಿ ಶೋಗಿನ್ನ ಆ್ಯಕ್ಚುಲಿ ಇದನ್ನು ತುಂಬ ಇಂಪಾರ್ಟೆಂಟ್ಲಿ ನಾವು ಮಾಡಿದ್ದು ಆಡಿಯನ್ಸ್ಗೆ ಎಲ್ಲ. ಸೊ ನಮ್ಮ ಕಾನ್ಫಿಡೆನ್ಸ್ ಇತ್ತು ಆಡಿಯನ್ಸ್ ರಿಸೀವ್ ಆಗುತ್ತೆ ಅಂತ. ಆ್ಯಂಡ್ ಟೆಕ್ನಿಕಲ್ಲಿ ಏನು ಪ್ಲ್ಯಾನ್ ಇದೆ ಏನಿಲ್ಲ, ಎಕ್ಸಿಕ್ಯೂಷನ್ಸ್ ಪ್ಲ್ಯಾನಿಂಗ್ ಎಲ್ಲ ಅಫ್ಕೋರ್ಸ್ ಟೀಮ್ ನೋಡ್ಕೊಳುತ್ತೆ, ಯಾವ ರೀತಿ ಶೋಸ್ ಮಾಡಬೇಕಾ ಅಥವಾ ಡೈರೆಕ್ಟ್ ರಿಲೀಸ್ ಮಾಡಬೇಕಾ ಹೇಗೆ ಅಂತ. ಸೊ ವಿ ಪ್ಲ್ಯಾನ್ ಟು ಕಮ್ ಫಸ್ಟ್ ಡೇ ಫಸ್ಟ್ ಶೋ ಥರನೇ. ಓಕೆ. ಸೊ ಈಗ ಜನಕ್ಕೆ ಏನು ಹೇಳೋಕ್ಕೆ ಬಯಸ್ತೀರಾ ಈ ಒಂದು ಸಿನಿಮಾದಿಂದ, ಟೇಕ್ ಅವೇ ಮೆಸೇಜ್ ಏನಂತ? ಟೇಕ್ ಅವೇ ಮೆಸೇಜ್ ಅಂತಿಲ್ಲ, ಸಿನಿಮಾ ಮಾಡೋದೇ ಮನರಂಜನೆಗೋಸ್ಕರ ಅಲ್ವಾ. ಸೊ ಬನ್ನಿ, ಎರಡು ಆರು ಕೂತ್ಕೊಳ್ಳಿ, ಫ್ಯಾಮಿಲಿ ಜೊತೆ ಕೂತು ನಗಿ ಅಂತ ಹೇಳಕ್ಕೆ ಅಷ್ಟೇ ಪ್ರಯತ್ನ ಪಡ್ತಿದ್ವಿ, ಬೇರೆ ಏನೇನು ಮೆಸೇಜ್ ಕೊಡೋ ಪ್ರಯತ್ನ ಇಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್. ಅವರು ಮೆಸೇಜ್ ಏನಂತ ಹೇಳಿದ್ರೆ ಪ್ರಾಬಬ್ಲಿ ದಟ್ ಅವರು ಸಿನಿಮಾ ಥಿಯೇಟರ್ ಒಳಗೆ ಬರ್ಬೇಕಾದ್ರೆ ಏನೇನೋ ಟೆನ್ಷನ್ಸು ಪ್ರೆಷರ್ಸ್ ಏನೇನೋ ಇರುತ್ತೆ, ಕನ್ಫ್ಯೂಷನ್ಸು ಪರ್ಸ್ನಲ್ ಲೈಫಲ್ಲಿ ಅವ್ರದ್ದು. ಸೊ ಹೊರಗೆ ಹೋಗ್ಬೇಕಾದ್ರೆ ಅದನ್ನೆಲ್ಲನೂ ಮರೆತು ನಿರಾಳವಾಗಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಹೋಗ್ಲಿ ಅನ್ನೋದಷ್ಟೇ ಉದ್ದೇಶ ಸಿನಿಮಾದು. ಸೊ ಅಂದರೆ ಆ ಜಾನರ್ ಸಿನಿಮಾ ಇದೇ ವಾರ ಎರಡು ರಿಲೀಸ್ ಆಗಿದೆ, ಹಾಗೆ ಹೇಳೋಕೋದ್ರೆ ಶುಗರ್ಲೆಸ್ ಮತ್ತು ನಿಮ್ಮದು ನಿಮ್ಮ ಸಿನಿಮಾ ನೋಡಿಲ್ಲ ನಾನು, ಬಟ್ ನೀವು ಹೇಳೋ ಪ್ರಕಾರ ತುಂಬ ನಗು ಇದೆ ಅಂತಂದರೆ 100% ಆಗಿ ಒಂದು ಟೇಕ್ ಅವೇ ಸಹ ಇದೆ. ಅಂದರೆ ಸಿನಿಮಾ ದಿಸ್ ಇಸ್ ವೆರಿ ಸರಳ ಸುಂದರ ಆ್ಯಂಡ್ ನಗುವಿನ ಹೋರಣ ಅಂತ ಹೇಳ್ತೀವಲ್ಲ ಆ ಥರ, ಇಟ್ಸ್ ವೆರಿ ಸಿಂಪಲ್ ಲೈಫ್ ತೋರಿಸೋದು ಮತ್ತು ತುಂಬ ವೆರಿ ವೆರಿ ಲೋಕಲ್ ಲೈಫ್, ನಮ್ಮ ಜೀವನ ಕಟ್ಕೊಳ್ಳೋ ಅಂತ ಇರೋ ಅಂಥ ಒಂದು ಸಿನಿಮಾ ಇದು. ಸೊ ಹಂಗೆ ವೆರಿ ಅಥೆಂಟಿಕ್ ಆಗಿದೆ ಸಿನಿಮಾ, ತುಂಬ ಲೋಕಲ್ ಆಗಿ ತುಂಬ ಅರ್ಬನ್ ಆಗಿ ಬರೋ ಅಂಥ ಒಂದು ಸಿನಿಮಾ, ತುಂಬ ಕನೆಕ್ಟ್ ಆಗುತ್ತೆ ಪಾತ್ರಗಳಲ್ಲಿ. ಯಾರ್ಯಾರ ಜೊತೆ ಈ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡ್ಕೊಂಡು? ಎಲ್ಲರ ಜೊತೆನು ಪ್ರಮೋದ್ ಶೆಟ್ಟಿ ಅವರು ಇದ್ದಾರೆ, ಫಸ್ಟ್ ಟೈಮ್ ಚಂದ್ರಕೀರ್ತಿ ಅವರು ಹೀರೋ ಆ್ಯಂಡ್ ಡೈರೆಕ್ಷನ್ ಮಾಡಿದ್ದಾರೆ, ಗಿರೀಶ್ ಬಣ್ಣ ಅವ್ರು ಮಾಡಿದ್ದಾರೆ, ಉಗ್ರ ಮಂಜು ಅವ್ರು ಮಾಡಿದ್ದಾರೆ, ತುಂಬ ಜನ ಆರ್ಟಿಸ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ನೀವೆಲ್ಲರ ಜೊತೆಗೂ ಸ್ಕ್ರೀನ್ ಶೇರ್ ಮಾಡಿ? ಆಲ್ಮೋಸ್ಟ್ ಅಂದರೆ ನನ್ನ ಕಾಂಬಿನೇಷನ್ ಜಾಸ್ತಿ ಗಿರೀಶ್ ಬಣ್ಣ ಹಾಗೂ ಚಂದ್ರಕೀರ್ತಿ ಅವ್ರ ಜೊತೆ ಬರುತ್ತೆ, ಬೇರೆ ಜೊತೆ ಬರಲ್ಲ. ಬಟ್ ಇಂಡೀಡ್ ವಿ ಶಾಟ್ ದ ಸಿನಿಮಾ ಟುಗೆದರ್. ಹೇಗಿತ್ತು ಎಲ್ಲ ಎಕ್ಸ್ಪೀರಿಯನ್ಸ್? ಕೆಲಸ ತುಂಬ ಚೆನ್ನಾಗಿತ್ತು, ಸಿನಿಮಾ ನೋಡಿ ಹೆಂಗೆ ಅನ್ಸುತ್ತೋ ಅದೇ ಥರ ಎಕ್ಸ್ಪೀರಿಯನ್ಸ್ ನಮ್ಮದು ಆಫ್ ಸ್ಕ್ರೀನ್. ಓಕೆ, ಸೂಪರ್. ಫೈನಲಿ ಇದು ಸ್ಪೀಕ್ ವಿತ್ ಸುಶಾನ್ ಚಾನಲ್ಲು. ಸೊ ಇದರೊಂದು ಉದ್ದೇಶ ಏನಂತಂದರೆ ಸೆಲೆಬ್ರಿಟಿನ ಒಂದು ಇಂಟ್ರೊಡಕ್ಷನ್ ಸಹ ಮಾಡೋವಂಥದ್ದು. ಸೊ ನಿಮ್ಮ ಹೆಸರು, ನೀವು ಮೂಲತಃ ಯಾವ ಊರವರು ಅಂತ ಒಂದು ಜನಕ್ಕೆ. ಹಲೋ, ಎಲ್ರಿಗೂ ನಮಸ್ತೆ, ನಾನು ಪಾವನಗೌಡ. ನಾನು ಮಂಡ್ಯ ಡಿಸ್ಟ್ರಿಕ್ಟ್ ನಾಗಮಂಗಲ ತಾಲೂಕಿನ ಹೊನ್ನೇನಹಳ್ಳಿ ಅನ್ನೋ ಗ್ರಾಮದ ಹುಡುಗಿ. ಸದ್ಯಕ್ಕೆ ಇವಾಗ ಬ್ಯಾಂಗ್ಳೂರಿನಲ್ಲಿ ವರ್ಕ್ ಮಾಡ್ತಿದ್ದೀನಿ, ಅಂದರೆ ಸಿನಿಮಾ ನನ್ನ ಪ್ರೊಫೆಷನ್. ಏನು ಕ್ವಾಲಿಫಿಕೇಷನ್? ಜರ್ನಲಿಸಮ್ ಮಾಡಿದೆ. ಜರ್ನಲಿಸಮ್ ಮಾಡಿಬಿಟ್ಟು ಆ್ಯಕ್ಟಿಂಗ್, ದಟ್ಸ್ ಅಮೇಝಿಂಗ್. ಆಲ್ ದ ಬೆಸ್ಟ್, ಒಳ್ಳೆಯದಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೆಚ್ಚಿನ ಸೆಲೆಬ್ರಿಟಿ ಇಂಟರ್ವ್ಯೂಸ್ಗಾಗಿ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.